ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬವನ್ನ ರಾಜ್ಯದ ಎಲ್ಲೆಡೆ ಜನರು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಶೇಷಾದ್ರಿಪುರಂನ ಮಹಾಲಕ್ಷ್ಮಿ ದೇವಸ್ಥಾನ ಬಹಳ ಒಂದು ವಿಶೇಷದ ರೀತಿಯಲ್ಲಿ ಅಲಂಕೃತಗೊಂಡಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಹಳ್ಳಿ ಸೊಗಡಿನ ರೀತಿಯಲ್ಲಿ ಈ ಒಂದು ದೇವಸ್ಥಾನ ಇವತ್ತು ಅಲಂಕಾರಗೊಂಡಿರುವಂತದ್ದು. 10,000ಕ್ಕೂ ಹೆಚ್ಚು ಕಬ್ಬಿನ ಜಲ್ಲೆಗಳಿಂದ ಈ ಒಂದು ದೇವಸ್ಥಾನ ಇವತ್ತು ಅಲಂಕಾರಗೊಂಡಿದೆ. ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಕೂಡ ಬಂದು ಬೆಳಗ್ಗೆಯಿಂದನೂ ಕೂಡ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಹಳ್ಳಿಯ ಸೊಗಡೆ ಇದೀಗ ಕಳೆದು ಹೋಗ್ತಾ ಇದೆ. ಅಂಥದ್ರಲ್ಲಿ ನಗರದಲ್ಲಿ ಈ ಒಂದು ಹಳ್ಳಿ ಸೊಗಡಿನ ರೀತಿಯಲ್ಲಿ ಏನು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಅಂತಾನೆ ಹೇಳಿ ಈ ಒಂದು ಕಬ್ಬಿನ ಜಲ್ಲೆಯ ಮೂಲಕ ಈ ಒಂದು ದೇವಸ್ಥಾನವನ್ನ ಅಲಂಕಾರ ಮಾಡಿರುವಂತದ್ದು. ಜೊತೆಗೆ ಮಹಾಲಕ್ಷ್ಮಿ ದೇವಿಗೂ ಕೂಡ ಬೆಳಗ್ಗೆ 4:30ರಿಂದನೂ ಕೂಡ ವಿಶೇಷವಾಗಿ ಅಲಂಕಾರ ಆಗಿರ್ಬೋದು, ಅಭಿಷೇಕಗಳು ಕೂಡ ನಡೀತಾ ಇರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಹೋಗ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಈ ಸಂಕ್ರಾಂತಿ ಹಬ್ಬ ಅಂತ ಬಂದಂತ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಆಗಿರ್ಬೋದು, ಜೊತೆಗೆ ಕಬ್ಬಾಗಿರ್ಬೋದು, ಅವರೆಕಾಳು ಆಗಿರ್ಬೋದು, ಈ ಒಂದು ರೀತಿಯಲ್ಲಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸುಗ್ಗಿ ಕಾಲ ಅಂತ ಬಂದ ತಕ್ಷಣ ಅದೇ ಒಂದು ಇದೇ ಒಂದು ಟೈಮಲ್ಲಿ ಸುಗ್ಗಿಯ ಟೈಮಲ್ಲಿ ರಾಗಿ ಆಗಿರ್ಬೋದು, ಅವರೆಕಾಳು ಆಗಿರ್ಬೋದು, ಕಬ್ಬಿನ ಜಲ್ಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ಧಾನ್ಯ ಒಂದೇ ಅಂದ್ರೆ ಈ ಒಂದು ಸುಗ್ಗಿಯ ಕಾಲದಲ್ಲಿ ಬೆಳೆಯುವಂತದ್ದು. ರೈತರು ಕೂಡ ಈ ಒಂದು ಸುಗ್ಗಿಯ ಕಾಲವನ್ನ ಆಚರಣೆ ಮಾಡ್ತಾರೆ. ಹಳ್ಳಿಗಳಲ್ಲಿ ನೋಡ್ತಾ ಹೋದ್ರೆ ಹಸುಗಳನ್ನ ಕಿಚ್ಚಾಯಿಸುವುದರ ಮೂಲಕ ಈ ಒಂದು ಹಬ್ಬವನ್ನ ಸಂಭ್ರಮಿಸ್ತಾರೆ. ಆದ್ರೆ ಹಳ್ಳಿಗಳಲ್ಲಿ ಈ ಒಂದು ಸಂಭ್ರಮನ ಕಾಣೋದಕ್ಕೆ ಜನರಿಗೆ ಅವಕಾಶವೇ ಇರೋದಿಲ್ಲ. ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಕಬ್ಬಿನ ಜಲ್ಲೆಯ ಮೂಲಕ ಅಲಂಕಾರ ಮಾಡಿರುವುದರಿಂದ ಜನರಿಗೂ ಕೂಡ ಹಳ್ಳಿಯ ವಾತಾವರಣ ಇಲ್ಲಿ ಕಳೆಕಟ್ಟಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಏನು ಮಣ್ಣಿನ ಮಡಕೆಯನ್ನ ಕೂಡ ಇಲ್ಲಿ ಇಟ್ಟಿರುವಂತದ್ದು, ಜೊತೆಗೆ ಏನು ಹೂಗಳ ಮೂಲಕ ಅಲಂಕಾರ ಮಾಡಿರುವಂತದ್ದು. ಜೊತೆಗೆ ಇವತ್ತು ಇಲ್ಲಿ ವಿಶೇಷ ಪೂಜೆಯು ಕೂಡ ನೆರವೇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಅಂದ್ರೆ ಶೇಷಾದ್ರಿಪುರಂನಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಜೊತೆಗೆ 10,000 ಕಬ್ಬಿನ ಜಲ್ಲೆಗಳಿಂದ ಈ ಒಂದು ದೇವಸ್ಥಾನ ಅಲಂಕೃತಗೊಂಡಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಚಿತ್ರ, ಪವರ್ ಟಿವಿ, ಬೆಂಗಳೂರು.